ಪ್ರೀತಿಯಿಂದ ಪ್ರೀತಿಯಿಂದ. ಮದುವೆ ಆದ್ಮೇಲೆ ಅಮೈ ಜಾತಕ ಬದಲಾಗುತ್ತಂತೆ. ಒಳ್ಳೆ ಮನಸ್ಸಿಂದ ಬಲಗಾಲಿಟ್ಟು ಒಳಗ ಬಾಮ್ಮ. ಈ ಪಡಿಯಕ್ಕೆ ಎಷ್ಟು ದೂರ ಹೋಗುತ್ತೋ ಅಷ್ಟು ನಿನಗೆ ಒಳ್ಳೇದು. ನಾನ್ ಬೆಲ್ಲ ನನಗ್ ಬೇಕು ಅಂತ ಹೇಳಿಲ್ವಾ? ನನಗ್ ಕೊಡದೆ ಹಾಲಲ್ಲಿ ಒದಿತೀಯ? ಇವಳು ಯಾವಾಗ್ಲೂ ನನಗ್ ತೊಂದರೆ ಕೊಡ್ತಾಳೆ. ಪಚ್ಚೆ ಮನೆ ಒಳಗ ಕಾಲಿಡ್ತಿದ್ದಾಗೆ ಅಪಶಕ್ನ ಆಗಿ ಹೋಯ್ತಲ್ಲ ಅಮ್ಮಾಜಿ. ಅಪಶಕುನದ ಹಿಂದೆ ಶಕುನ ಇರುತ್ತೆ. ಅಪಶಕುನ ಆಯ್ತು ಅಂದ್ರೆ ಗ್ರಹಚಾರ ಕಳೀತು ಅಂತ ಅರ್ಥ. ಈ ಮದುವೆಗೆ ಎಲ್ಲ ಕೆಟ್ಟ ದಿನಗಳು ಮುಗೀತು ಅಂತ ಅರ್ಥ. ಅರ್ಥ ಆಯ್ತಾ? ನಡಿ ಪಜ್ಜೆ, ನಿನ್ ಕೆಲ್ಸ ಮುಂದುವರಿಸಿ. ಪಚ್ಚೆ, ಈ ಮನೇಲಿ ನೀನ್ ಆಸೆ ಪಟ್ಟಿದ್ದೆಲ್ಲ ಸಿಗುತ್ತೆ. ಯಾವುದಕ್ಕೂ ಕೊರತೆ ಇಲ್ಲ. ನೀನು ಸಂತೋಷವಾಗಿ ನಮ್ಮ ಕಣ್ಣು ಮುಂದೆ ನನ್ನಗ್ತಾ ಇದ್ರೆ ನಮಗೂ ಸಂತೋಷ. ಹೋಗು, ದೊಡ್ಡವರ ಆಶೀರ್ವಾದ ಪಡು. ಜಯಕೃಷ್ಣನಿಗೆ ನಮಸ್ಕಾರ ಮಾಡು. ಹೋಗು. ಹೇಳ್ಬೇಕಾದ್ನೆಲ್ಲ ಹೇಳ್ಬಿಟ್ಟಿದ್ದೀವಿ. ಇನ್ನು ಮಾತುಗಳು ಕೃತಿಯಾಗಬೇಕಷ್ಟೇಯ. ನೀನು ಯಾವಾಗಲೂ ನಗ್ನಗ್ತಾ ಸದಾ ಸಂತೋಷವಾಗಿದ್ರೆ ಚಂದ ಮಗ. ಮೊದಲು ಕಾಲಿಗೆ ಬಿದ್ದು ಕೂಸಿ ಹೊಡಿಬೇಕಮ್ಮ. ಹಳೆ ಬಾಕಿ ಚುಕ್ತಾ ಮಾಡ್ತೀನಿ. ನೀನ್ ಎಷ್ಟಾದ್ರೂ ಟ್ಯೂಷನ್ ಟೀಚರ್ ಅಲ್ವಾ? ಅಮ್ಮಯ್ಯ ಪಟಾಯಿಸೋ ಗಲಾಟೆಲಿ ಫೀಸ್ ತಗೊಳ್ಳೋದೇ ಮರ್ತೋಗಿದ್ಯಾ? ಟ್ಯೂಷನ್ ಟೀಚರ್ ಅಕೌಂಟ್ನ ಕ್ಲೋಸ್ ಮಾಡಿ ಸೊಸೆ ಅಕೌಂಟ್ನ ಓಪನ್ ಮಾಡು. ನಿಲ್ಲು ಪಚ್ಚೆ. ನಾವು ಈ ಮನೆ ಹಿರಿ ಸೊಸೆ. ನನ್ನ ಮಗ ಅಮ್ಮಾಯಿ ಹಿರಿ ಮಗ, ಪಚ್ಚೆ ಅಮ್ಮಾಯಿ ಹೆಂಡತಿ. ಈಗವಳು ಈ ಮನೆ ಹಿರಿ ಸೊಸೆ. ನೀನು ಅವಳ ಕಾಲಕ್ಕೆ ಬಿದ್ದು ಆಶೀರ್ವಾದ ತಗೋ. ಶಮಿಕಾ, ಅಮ್ಮಾಯಿ ಹೇಳೋದನ್ನ ಕೇಳು. ನಮಸ್ಕಾರ ಮಾಡ್ಬೇಕಾ? ಪಚ್ಚೆ ಮನೆಗೆ ಹಿರಿ ಸೊಸೆನಾ? ಬಂದ ಕ್ಷಣನೇ ನನಗೆ ಅವಮಾನ ಮಾಡಿ ಪದವಿ ಕಿತ್ಕೋತಿದ್ದಾಳೆ. ಇವಳು ಈ ಮನೆಯಲ್ಲಿ ಇರಬಾರ್ದು. ಪಚ್ಚೆನ ಈ ಕ್ಷಣದಿಂದ ಹೇಗ್ ಬಂದ್ರೆ ಹಾಗೆ ಓಡಿಸ್ತೀನಿ. ಓಡಿಸ್ಲೇಬೇಕು, ಇದು ನನ್ನ ಪ್ರತಿಜ್ಞೆ. ಯೋಚನೆ ಮಾಡಿದ್ ಸಾಕು, ಬೇಗ ನಮಸ್ಕಾರ ಮಾಡು. ಮಾತಾಡೋದಿದೆ. ಈ ಕ್ಷಣದಿಂದ ಎಷ್ಟು ಕ್ಷಣ, ಎಷ್ಟು ಗಳಿಗೆ, ಎಷ್ಟು ದಿನಗಳು ಈ ಮನೆಯಲ್ಲಿರ್ತೀಯ ಅಂತ ಈಗಿಂದ ಲೆಕ್ಕ ಹಾಕೋ ಪಚ್ಚೆ.
ನೀನು ಈ ಮನೆ ಬಿಟ್ಟು ಹೋಗುವ ಗಂಟೆಗಳ ಅಕೌಂಟ್ ಈಗ ಶುರುವಾಯಿತು. ನಿನ್ನನ್ನು ಇನ್ನೂ ಈ ಮನೆಯಿಂದ ಓಡಿಸದಿದ್ರೆ ನನ್ನ ಹೆಸರು ಶಮಿಕನೇ ಅಲ್ಲ. ಅಮ್ಮಾಜಿ ಸಾಮ್ರಾಜ್ಯಕ್ಕೆ ನಿಮಗೆ ಸ್ವಾಗತ ಪಚ್ಚೆ. ಅಮ್ಮಾಯಿ ತೇಜು, ನನ್ನ ಎರಡು ಕಣ್ಣುಗಳು. ನನ್ನ ಮಗ ಅಮ್ಮಾಯಿ ಎಷ್ಟೇ ಶ್ರೀಮಂತ ಆದ್ರೂ ಅವನಿಗೆ ಹೆಣ್ಣು ಕೊಡೋದಕ್ಕೆ ಯಾರೂ ಮುಂದೆ ಬರಲಿಲ್ಲ. ನೀನು ತ್ಯಾಗಮೂರ್ತಿ, ದೊಡ್ಡ ಮನಸ್ಸಿಂದ ನನ್ನ ಮಗನ ಸ್ವೀಕಾರ ಮಾಡಿದ್ಯ. ಇದರ ಪ್ರತಿಯಾಗಿ ನೀನು ಕೊಡ್ಲಿ, ಈ ಮನೆ ಆಸ್ತಿ ಎಲ್ಲ ನಿಂದೆ. ಈ ಮನೆ ನಂದಗೋಕುಲ ಮಾಡೋದು ನಿನ್ನ ಕೈಯಲ್ಲಿದೆ. ನಮ್ಮಗಳ ಜೀವನಕ್ಕಿಂತ ನಿಮ್ಮ ಜೀವನನೇ ಬೇರೆ. ನಮ್ಮೆಲ್ಲರದು ಒಂದೇ ರೀತಿ ಶುರುವಾಗಿ ಒಂದೇ ರೀತಿ ಮುಗಿಯುತ್ತೆ, ಆದರೆ ನಿನ್ನ ಜೀವನ ಮಾತ್ರ ಎಲ್ಲ ಉಲ್ಟ. ಅಂತ್ಯದಿಂದ ಶುರುವಾಗಿ ಪ್ರಾರಂಭ ಕಡೆಯಾಗುತ್ತೆ. ಅಂದ್ರೆ ಅರ್ಥ ಆಯ್ತಲ್ಲ? ಕಷ್ಟ, ನಷ್ಟ, ನೋವು, ಹೋರಾಟ ಇದೆಲ್ಲ ಮೊದಲು, ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕಡೆಗೆ. ಆದ್ರೆ ಪ್ರತಿ ಕ್ಷಣ ನಿನ್ ಜೊತೆ ನಾವಿರ್ತೀವಿ. ನೀನ್ ಏನೇ ಕೇಳಿದ್ರು ನಾವಿಲ್ಲ ಅನ್ನಲ್ಲ. ನಿಮಗೆ ಒಳ್ಳೇದಾಗ್ಲಮ್ಮ. ಅಮ್ಮಾಜಿ, ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕು. ನಾನು ಅಮ್ಮನ ಮದುವೆ ಆಗಿದ್ದು ನನಗೋಸ್ಕರ ಅಲ್ಲ, ನಾನು ಮೀನಾಗೋಸ್ಕರ. ನೀವು ತೇಜು ಜೊತೆ ನೀಲನ್ ಮದುವೆ ಯಾವಾಗ ಮಾಡಿಸ್ತೀರಾ ಅಮ್ಮಾಜಿ? ನೀವೇ ನೀವೇ ಹೇಳಿದ್ದಲ್ವ, ನಮಗೆ ನೆನಪಿದೆ. ನಮಗೆ ನೆನಪಿದೆ ಪಚ್ಚೆ. ಈಗ ತಾನೇ ಅಮ್ಮಾಯಿ ಗಲಾಟೆಯಿಂದ ಬೇಜಾರಾಗಿರೋ ಹೊತ್ತಲ್ಲಿ ನೀನು ಈ ಟೆನ್ಷನ್ ಕೂಡ ನಮ್ಮ ತಲೆ ಮೇಲೆ ಇಳಿಬಾರ್ದು. ಈಗಲೇ ನಿಮ್ಮ ಮಾವನ ಹತ್ರ ನಾವು ನೀಲ ವಿಷಯ ಮಾತಾಡಬಹುದು, ಆದರೆ ಅವ್ರಿಗಿರೋ ಕೋಪಕ್ಕೆ ಈ ವಿಷಯ ಒಪ್ಕೋತಾರ ಹೇಳು? ಒಪ್ಕೋತಾರ? ಕೇಳಿ ಇಲ್ಲ ಅನ್ನಿಸ್ಕೊಳ್ಳೋದಕ್ಕಿಂತ ನಿಧಾನವಾಗಿ ಹೇಳಿ ಹ್ಞೂ ಅನ್ನಿಸ್ಕೋಬೇಕು. ಅದೇ ನನ್ನ ಆಸೆ. ಯಾವಾಗ ಯಾರ ವಿಷಯ ಹೇಗೆ ಮಾತಾಡಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ನಮ್ಮ ಕೆಲಸ ನಮಗೆ ಮಾಡಕ್ ಬಿಡು. ಈಗ ನಿನ್ನ ಬಗ್ಗೆ ನೀನು ಯೋಚನೆ ಮಾಡು. ಮೊದಲು ನಿನ್ನ ಜೀವನ ಹೇಗೆ ಸರಿ ಮಾಡ್ಕೋಬೇಕು, ಅಮ್ಮಾಯಿ ಜೊತೆ ಹೇಗೆ ಬಾಳಬೇಕು, ಹೇಗೆಲ್ಲ ಹೊಂದ್ಕೋಬೇಕು ಅಂತ ತಲೆ ಕೆಡಿಸ್ಕೋ. ಅದರಿಂದ ನಿಮಗೆ ಒಳ್ಳೇದಾಗತ್ತೆ. ನನ್ನ ಕ್ಷಮಿಸ್ಬಿಡು. ನೀನು ಕೊಟ್ಟು ಮಾತ್ರ ಉಳಿಸ್ಕೊಳಕ್ ಆಗದೆ ಇವತ್ತು ನಿನ್ನ ಮುಂದೆ ಅಪರಾಧಿಯಾಗಿ ನಾನು ನಿಂತ್ಕೊಂಡಿದ್ದೀನಿ. ನನ್ನ ಪಚ್ಚಿನ ಪಚ್ಚ ಪ್ರೀತಿನ ಕಡೆವರೆಗೂ ನನ್ನ ಕೈನಲ್ಲಿ ಉಳಿಸ್ಕೊಳಕ್ ಆಗ್ಲಿಲ್ಲ ಕಣು. ನೀನ್ ಆಸೆ ಪಟ್ಟಾಗೆ ಒಳ್ಳೆ ಹುಡುಗನ ಹುಡುಕಿ ಚೆನ್ನಾಗಿ ಮದುವೆ ಮಾಡಿ ಅವ್ರ ಜೀವನ ಪೂರ್ತಿ ಸಂತೋಷವಾಗಿರ್ಬೇಕು.
ಅಂತ ಮನೆ ಕಳಿಸ್ಕೊಡ್ಬೇಕು ಅಂತ ಹಗಲು ರಾತ್ರಿ ಯೋಚನೆ ಮಾಡ್ತಾ ಇದ್ದನು. ಈ ಪಚ್ಚೆ ನನ್ನ ಪ್ರೀತಿ ಶ್ರಮ ಕನಸು ಎಲ್ಲದನ್ನು ನೀರಲ್ಲಿ ಹೋಮ ಮಾಡ್ಬಿಟ್ಲು ಕೊಡು. ಅದಕ್ಕಿಂತ ಅವರಿಗೆ ಅವ್ರ ಸುಖನೇ ಮುಖ್ಯ. ನೀನು ಅಪ್ಪ ಅಮ್ಮ ಬದುಕಿದ್ದು ಪ್ರತಿದಿನ ನೊಂದು ಸಾಯ್ತಾರೆ ಅನ್ನೋ ಸತ್ಯ ಅವ್ರ ಕಣ್ಣಿ ಕಾಣೋದೇ ಇಲ್ವೇನೋ ಹರಿ. ಅಪ್ಪನಾಗಿ ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ ಹರಿ? ಪಚ್ಚೆ ಎಲ್ಲೇ ಇದ್ರು ಮದಿಯಾಗಿರ್ಲಿ ಸುಖವಾಗಿರ್ಲಿ ನಾನು ಕೃಷ್ಣ ಪ್ರಸಾದ್ ಈಗ ಈ ಕ್ಷಣ ಇಲ್ಲಿ ನಿಂತಿರೋರ ಎದುರಿಗೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ನನ್ನ ಎದುರು ನಿಂತಿರೋ ಈ ಹುಡುಗಿಗೂ ನನಗೂ ನಮ್ಮ ಮನೆಯವರಿಗೂ ಈ ಹುಡುಗಿಗೂ ಈ ಹುಡುಗಿಗೂ ನಮ್ಮ ಮನೆಗೂ ಯಾವುದೇ ಸಂಬಂಧ ಇಲ್ಲ ಅಂತ. ನಿನಗೂ ನಿನ್ನ ನೆನಪುಗಳಿಗೂ ಈ ಮನೆಯಲ್ಲಿ ಜಾಗ ಇಲ್ಲ. ಇದೆಲ್ಲ ಈ ಮನೆಯಲ್ಲಿ ಇದ್ರೆ ಈ ಮನೆಗೆ ಅನಿಷ್ಟ. ಎತ್ಕೊಂಡು ಹೋಗು. ಕೃಷ್ಣ, ಯಾಕಮ್ಮ ಏನಾಯ್ತು? ಈ ಮದುವೆ ಅನ್ನೋ ವಿಷಯದಲ್ಲಿ ಏನೆಲ್ಲ ಆಗೋಯ್ತು? ಮನಸ್ಸು ಹೃದಯ ಎಲ್ಲ ಒಡೆದೋಯ್ತು. ಪಚ್ಚೆ ದುಃಖ, ಕೃಷ್ಣ ಪ್ರಸಾದ್ ಮನೆಯವರ ರೋಧನ, ಇದನ್ನೆಲ್ಲ ನನ್ನಿಂದ ನೋಡ್ಕೊಳಕ್ ಆಗ್ತಿಲ್ಲ ಜಯ, ಆಗ್ತಿಲ್ಲ. ನನಗೂ ಹಾಗೆ ಆಗ್ತಿದೆ ಕೃಷ್ಣ. ಕೃಷ್ಣ ಪ್ರಸಾದ್ ಅಂತ ವ್ಯಕ್ತಿ ನನ್ನ ಕಣ್ಣು ಮುಂದೆನೆ ಕುಸಿದು ಹೋಗೋದನ್ನ ನೋಡ್ಬಿಟ್ಟೆ. ಈ ಅಮ್ಮಯ್ಯ ಪಚ್ಚೆ ಅಂತ ಮಕ್ಕಳನ್ನ ಸಾಕೋದು ಸಾಕು, ಮದುವೆ ಮಾಡೋದು ಸಾಕು. ಅಮ್ಮಾಜಿ ಕುತಂತ್ರದಿಂದ ಮದುವೆ ಏನು ಆಗೋಯ್ತು? ಮುಂದೆ ಪಚ್ಚೆ ಜೀವನ ಏನು? ಈ ಮದುವೆ ಅನ್ನೋದು ಪಚ್ಚೆ ಜೀವನದಲ್ಲಿ ದುರಂತ, ನೋವು, ಗೋಳು, ಅಸಹಾಯಕತೆನ ಆಗೋಗುತ್ತಲ್ಲ. ಈ ಮನೆಗೆ ಅಮ್ಮಾಜಿ ಸೊಸಿಯ ಕಾಲಿಟ್ಟಾಗ್ನಿಂದ ನಮ್ಮೆಲ್ಲರ ಬಾಯಿ ಶಾಶ್ವತವಾಗಿ ಮುಚ್ಚೋಗಿದೆ ಕೃಷ್ಣ. ಅವತ್ತು ಮಾತಾಡೋಕ್ ಧೈರ್ಯ ಇಲ್ಲ, ಇವತ್ತು ಮಾತಾಡೋಕ್ ಧೈರ್ಯ ಇಲ್ಲದೆ ಇಲ್ಲಿ ನಡೀತಿರೋ ತಮಾಷೆಗಳನ್ನೆಲ್ಲ ಬಾಯಿ ಮುಚ್ಕೊಂಡು ನೋಡೋ ಹಾಗಾಗಿದೆ. ಕೃಷ್ಣ, ಮದುವೆ ಆಗೇ ಹೋಯ್ತು, ನೀನ್ ಎಷ್ಟತ್ರೂ ಪ್ರಯೋಜನ ಇಲ್ಲ. ಇಷ್ಟು ದೊಡ್ಡ ಬಂಗ್ಲೆಯಲ್ಲಿ ನಾನಿಲ್ಲಿ ಉಸಿರಾಡ್ತಿರೋದು ನಿನ್ನ ನಗು ಮತ್ತು ಪ್ರೀತಿಗೋಸ್ಕರ. ನೀನು ಹತ್ರೆ ನಾನು ಈ ಮನೆ ಬಿಟ್ಟು ಹೋಳೋಗೋಣ ಅನ್ಸತ್ತೆ. ಪಚ್ಚೆ ಮನೆಯವ್ರ ಪ್ರೀತಿ ವಿಶ್ವಾಸ ನೋಡಿದ್ರ, ಸ್ವಂತ ಮಗಳಲ್ದೇ ಇದ್ರು ಆ ಬಾಂಧವ್ಯ, ಆ ಪ್ರೀತಿ ಕಾರಣಕ್ಕೆ ಕೋಪ, ನಮ್ಮ ಸ್ವಾರ್ಥಕ್ಕಾಗಿ ಆ ಮನೆನ ನಾವು ಬಲಿ ತಗೊಂಡ್ವಿ ಅನ್ಸುತ್ತೆ. ಕೃಷ್ಣ ಪ್ರಸಾದ್ ಮನೆ ಒಡೆದಾಕ್ಬಿಟ್ವಿ. ಕೃಷ್ಣ, ಈ ಮದುವೆ ಎಲ್ರಿಗೂ ದುಃಖ ತಂದಿದೆ ನಿಜ, ಆದ್ರೆ ಪಚ್ಚೆ ಈ ಮನೆಯಲ್ಲಿ ಸುಖವಾಗಿದ್ರೆ ಎಲ್ರೂ ದುಃಖ ಮರ್ತೋಗ್ತಾರೆ. ಸಾಧ್ಯ ಇಲ್ಲ, ಈ ಮನೇಲಿ ಪಚ್ಚೆ ಸುಖವಾಗಿರೋದ್ ಸಾಧ್ಯ ಇಲ್ಲ. ಈ ಅಮ್ಮಯ್ಯ, ಆ ಗಡಿಯಾರ, ಜೊತೆಗೆ ಅಮ್ಮಾಜಿ, ಇದೆಲ್ಲ ಸಾಲದು ಅಂತ ನನ್ನ ಸೊಸೆ ಶಮಿಕಾ ಮಾತೆತ್ತಿದ್ರೆ ಸವಾಲುಗಳನ್ನು ಹಾಕ್ತಾಳೆ. ಇದ್ರ ಮಧ್ಯೆ ಪಚ್ಚೆ ಸುಖ ಅನ್ನೋದು
ಬಾಳೆ ಜಿಂಕೆಯಾಗಿ ಹೋಗುತ್ತೆ. ನಿಜ, ಒಡೆದೋಗಿರೋ ದೋಣಿನ ಚೆನ್ನಾಗಿ ಅಲಂಕಾರ ಮಾಡಿ ಪಚ್ಚೆನ ಕೂರಿಸಿದ್ದೀನಿ. ನಮ್ಮಿಬ್ಬರಿಗೂ ಗೊತ್ತು ಆ ದೋಣಿ ಮುಳುಗಿ ಹೋಗೇ ಹೋಗುತ್ತೆ ಅಂತ. ಆದರೆ ಪಚ್ಚೆ ದುಃಖನ ನೀನು ಕಡಿಮೆ ಮಾಡಬಹುದಲ್ವಾ? ಪಚ್ಚೆ ಸಂಪೂರ್ಣ ಜವಾಬ್ದಾರಿನ ವಹಿಸ್ಕೊಂಡು ಈ ಮನೆಯಲ್ಲಿ ತಾಯಿಯಾಗಿ ನಿಲ್ಲು. ಆಗ ಪಚ್ಚೆ ಅನಾಥೆ ಆಗಲ್ಲ. ಅಷ್ಟರಲ್ಲಿ ಒಡೆದೋಗಿರೋ ಈ ದೋಣಿನ ಹೆಂಗಾರ ಮಾಡಿ ರಿಪೇರಿ ಮಾಡೋಕ್ಕಾಯ್ತದ ನೋಡ್ತೀನಿ. ನಾವಿಲ್ಲಿ ಊಟ ನೋಡೋಕ್ ಕೂತಿದೀವ ಇಲ್ಲ ಊಟ ಮಾಡೋಕ್ ಕೂತಿದೀವ? ಇವತ್ತು ಅಮ್ಮಗೆ ಮದುವೆ ಆಗಿದೆ. ಈ ಮನೇಲಿ ಈಗ ಮೊದಲನೇ ತುತ್ತು ಪಚ್ಚೆ ಅಮ್ಮಗೆ, ಅಮ್ಮ ಪಚ್ಚೆಗೆ ತಿನ್ಸಿದ ಮೇಲೇನೆ ನಾವೆಲ್ಲ ಊಟ ಮಾಡೋದು. ಅದಕ್ಕಿಂತ ಮುಂಚೆ ನಿನಗೇನಾದ್ರೂ ಅರ್ಜೆಂಟ್ ಆಗಿದ್ರೆ ಅಡುಗೆ ಮನೆಗೆ ಹೋಗ್ತೀನಿ. ಬರೋಲ್ಲ ಬರೋಲ್ಲ ಬರೋಲ್ಲ, ನಾನು ಊಟಕ್ಕೆ ಬರೋಲ್ಲ. ಇವತ್ತೊಂದಿನ ಪಾಪ ಪ್ಲೀಸ್. ಪ್ರತಿದಿನ ಇಲ್ಲೇ ಊಟ ತಂದ್ಕೊಡ್ತಿದ್ದೆ, ಇವತ್ ಯಾಕೆ ನಾನು ಅಲ್ಲಿಗೆ ಬರಬೇಕು? ನೀನು ಇಲ್ಲಿಗೆ ಊಟ ತಂದ್ಕೊಟ್ಟಿಲ್ಲ ಅಂದ್ರೆ ಹೋಗು, ನನಗೆ ಊಟನೂ ಬೇಡ ಏನೂ ಬೇಡ. ಇವತ್ತು ತುಂಬಾ ಸ್ಪೆಷಲ್ ಡೇ, ನಾನು ನಿಮಗೋಸ್ಕರ ರುಚಿ ರುಚಿಯಾಗಿ ಅಡುಗೆ ಮಾಡಿದ್ದೀನಿ. ಆದರೆ ನಾನು ಅಷ್ಟೆಲ್ಲ ತಿನ್ನೋ ಅಷ್ಟರಲ್ಲಿ ಟೈಮ್ ಮುಂದಕ್ಕೆ ಹೊರಟೋಗುತ್ತಲ್ಲ. ಅದು ಹೇಗೆ ಮುಂದಕ್ಕೆ ಹೋಗುತ್ತೆ ಅಲ್ಲಿ ನೋಡು. ನಮ್ಮ ಅಮ್ಮ ಊಟ ಮಾಡೋವರೆಗೂ ಈ ಗಡಿಯಾರ ಮುಂದೆ ಕೊಡಬಾರ್ದು, ಹಂಗೆ ಎದುರಿಸ್ಬಿಡ್ತೀನಿ. ನೀನ್ ಚಿಕ್ಕಪ್ಪ ನಿನಗೋಸ್ಕರ ಟೈಮ್ನ ನಿಲ್ಲಿಸ್ತಿದ್ದಾರೆ, ಬಾ ನೆಮ್ಮದಿಯಾಗಿ ಊಟ ಮಾಡು, ಅಲ್ಲಿವರೆಗೂ ನೀ ಹೇಳಿದಾಗೆ ಗಡಿಯಾರ ಕೇಳುತ್ತೆ. ಬಾಕಂದ ಹೌದು ಮಗನೆ, ಇವತ್ತು ನಿನ್ ಮದುವೆಯಾದ ಮೊದಲನೇ ದಿನ, ನಿಂಗೋಸ್ಕರ ನಿನ್ ಸ್ನೇಹಿತೆ ನಮ್ಮ ಮನೆಗೆ ಬಂದವಳೆ, ನಿನ್ ಜೊತೆ ಊಟ ಮಾಡೋದಕ್ಕೆ ಕಾಯ್ತಾ ಅವಳೆ. ಬಾ ಡೈನಿಂಗ್ ಟೇಬಲ್ ಹೋಗೋಣ ಬಾಪ್ಪ. ಅವಳು ಸ್ಟೂಪಿಡ್, ಅವಳನ್ ಕಂಡ್ರೆ ನನ್ಗೆ ಇಷ್ಟ ಇಲ್ಲ. ಅವಳು ಯಾವಾಗ್ಲೂ ನನಗ್ ತೊಂದರೆ ಕೊಡ್ತಾನೆ ಬಂದಿದ್ದಾಳೆ. ಅವಳು ಊಟ ಮಾಡಿದ್ರೆ ನಾನು ಊಟ ಮಾಡಲ್ಲ. ಅಮ್ಮ ನಿನ್ಗೆ ಈ ಚಿಕ್ಕಮ್ಮಜ್ಜಿ ಬೇಕು ತಾನೆ? ನಾನು ನಿನ್ ಫ್ರೆಂಡನ್ನ ಮಗಳಾಗಿ ಮಾಡ್ಕೋಬೇಕು ಅಂತಿದ್ದೀನಿ. ಬೇಡ ಬೇಡ, ಅವಳು ಇಷ್ಟೊತ್ತು ನಿನ್ನನ್ನು ಅಳಿಸಿದ್ಲಲ್ಲ, ಅವಳ ವಿಷಯಕ್ಕೆ ತಾನೆ ನೀನು ಅಳ್ತಿದ್ದು. ಹೌದಪ್ಪ, ಅವಳ ವಿಷಯಕ್ಕೆ ನಿಮ್ ಚಿಕ್ಕಮ್ಮ ಅಳ್ತಿದ್ದು, ಯಾಕೆಂದ್ರೆ ನಿನ್ ಸ್ನೇಹಿತೆ ನೀನು ಊಟಕ್ಕೆ ಬರ್ಲಿಲ್ಲ ಅಂತ ಅಳ್ತಿದ್ಲಂತೆ, ಅವಳ ಹತ್ರಳು ಅಂತ ನಿಮ್ ಚಿಕ್ಕಮ್ಮನ ಅಳ್ತಿದ್ದಾಳೆ. ಅದಕ್ಕೆ ನೀನ್ ನಮ್ ಜೊತೆ ಊಟಕ್ ಬಂದ್ರೆ ನಿನ್ ಸ್ನೇಹಿತೇನು ನಗ್ತಾಳೆ, ಅವಳ ಜೊತೆಗೆ ನಿಮ್ ಚಿಕ್ಕಮ್ಮನು ನಗ್ತಾಳೆ. ಅಮ್ಮಗೋಸ್ಕರ ನಾವ್ ಕಾದ್ರೆ ನಾವೆಲ್ಲ ಊಟ ಮಾಡ್ದಂಗೆ, ಅದಕ್ಕೆ ಅನ್ಸುತ್ತೆ ದೇವೇಂದ್ರ ಮಾವ ಮನೇಲೇ ಇಲ್ಲ. ಸುಮ್ನೆ ಅವ್ರು ಹೋಗಿರೋದು ಆಫೀಸ್ ಕಳ್ಸಕ್ಕೆ ಗೊತ್ತಾ? ಕೂತ್ಕೋಗಲ್ಲ.